ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ರಷ್ಯಾ ಯುಕ್ರೇನ್ ಯುದ್ಧ ಆರಂಭ ಆದ ನಂತರ ಭಾರತ ರಷ್ಯಾದಿಂದ ಮಾಡಿಕೊಳ್ತಾ ಇದ್ದ ಕಚ್ಚಾ ತೈಲದ ಆಮದಿನ ಪ್ರಮಾಣವನ್ನು ತೀವ್ರವಾಗಿ ಹೆಚ್ಚಿಸಿತು ಮತ್ತು ಅದರಿಂದ ಒಂದಷ್ಟು ಲಾಭ ಕೂಡ ಭಾರತಕ್ಕಾಯಿತು ಆದರೆ ಈಗ ಭಾರತಕ್ಕೆ ನ್ಯಾಚುರಲ್ ಗ್ಯಾಸ್ ಸರಬರಾಜು ಮಾಡೋದಕ್ಕೆ ರಷ್ಯಾದ ಕಂಪನಿ ಮಾಡಿಕೊಂಡಿದ್ದ ಒಪ್ಪಂದ ರದ್ದಾಗಿದೆ ಹೀಗಾಗಿ ಭಾರತ ಗ್ಯಾಸ್ ವಿಷಯದಲ್ಲಿ ತೀವ್ರ ನಷ್ಟವನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ ಪೆಟ್ರೋಲ್ ಅಲ್ಲಿ ಬಂದಿದ್ದು ಗ್ಯಾಸ್ ಅಲ್ಲಿ ಹೋಯಿತು ಅನ್ನೋ ಥರದ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದ್ದು ಜಾಗತಿಕ ಇಂಧನ ಸಮಸ್ಯೆ ಅನ್ನೋದು ಭಾರತದ ಮೇಲೆ ಕೂಡ ಒಂದಷ್ಟು ಪರಿಣಾಮಗಳನ್ನು ಬೀರುವ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಈ ಮಧ್ಯೆ ಅಮೆರಿಕ ಹಾಗೂ ಐರೋಪ್ಯ ದೇಶಗಳ ಮೇಲೆ ಹಠಕ್ಕೆ ಬಿದ್ದಿರೋ ರಷ್ಯಾ ಓಪೆಕ್ ಪ್ಲಸ್ ದೇಶಗಳ ಮೂಲಕ ತೈಲ ಉತ್ಪಾದನೆಯನ್ನು ಕೂಡ ಕಡಿಮೆ ಮಾಡಿಸೋದರಲ್ಲಿ ಯಶಸ್ವಿಯಾದ ಕಾಣ್ತಾ ಇದೆ ಹಾಗಾದರೆ ಈ ಇಂಧನ ಸಂಕಷ್ಟದ ಪರಿಣಾಮ ಭಾರತದ ಮೇಲೆ ಹೇಗಾಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನಿಲ್ಲಿ ನೋಡೋಣ ಗೆಳೆಯರೆ ಐರೋಪ್ಯ ದೇಶಗಳು ಇನ್ನು ಕೆಲವೇ ದಿನಗಳಲ್ಲಿ ಭಯಾನಕ ಚಳಿಗಾಲವನ್ನು ನೋಡಬೇಕಾಗಿ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಅವರನ್ನು ಸಾಧ್ಯವಾದಷ್ಟು ಬೆಚ್ಚಿಗಿಡೋದು ನ್ಯಾಚುರಲ್ ಗ್ಯಾಸ್ ಈ ನೈಸರ್ಗಿಕ ಅನಿಲದ ಮೇಲೆ ಅವರದ್ದು ಸಿಕ್ಕಾಪಟ್ಟೆ ಡಿಪೆಂಡೆನ್ಸಿ ಇಲ್ಲಿ ನಾವು ಹೇಗೆ ವಿದ್ಯುತ್ ಉತ್ಪಾದನೆಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಬಳಸ್ತೀವೋ ಹಾಗೆ ಪಶ್ಚಿಮದ ದೇಶಗಳು ನ್ಯಾಚುರಲ್ ಗ್ಯಾಸ್ ಬಳಕೆ ಮಾಡುತ್ತವೆ ಅಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಇವೆ ಆದರೂ ಅವರು ನ್ಯಾಚುರಲ್ ಗ್ಯಾಸ್ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ನ್ಯಾಚುರಲ್ ಗ್ಯಾಸ್ ಬರೀ ಪಶ್ಚಿಮದ ದೇಶಗಳಿಗೆ ಮಾತ್ರ ಅಲ್ಲ ನಮಗೂ ಬೇಕು ನಾವು ಒಂದಷ್ಟು ನ್ಯಾಚುರಲ್ ಗ್ಯಾಸ್ ಅನ್ನು ಬಳಸಿ ವಿದ್ಯುತ್ ಉತ್ಪಾದನೆಯನ್ನು ಮಾಡಿಕೊಳ್ತೀವಿ ಆದ್ರೆ ಅದರ ಪ್ರಮಾಣ ತುಂಬಾನೇ ಕಡಿಮೆ ಹಾಗೆ ಫರ್ಟಿಲೈಸರ್ಸ್ ತಯಾರಿಕೆಗೆ ಈ ನೈಸರ್ಗಿಕ ಅನಿಲವನ್ನು ಬಳಕೆ ಮಾಡಲಾಗುತ್ತೆ ಇದನ್ನು ಸಿ ಎನ್ ಜಿ ಮತ್ತು ಎಲ್ ಎನ್ ಜಿ ಆಗಿ ಕನ್ವರ್ಟ್ ಮಾಡಿ ಬಳಕೆ ಮಾಡ್ತಾರೆ ನಮ್ಮ ವಾಹನಗಳಿಗೆ ಬಳಕೆ ಮಾಡೋದಕ್ಕೆ ಕೂಡ ಇದನ್ನು ಬಳಸ್ತಾರೆ ಆದ್ರೂ ಪಶ್ಚಿಮಕ್ಕೆ ಹೋಲಿಕೆ ಮಾಡಿದ್ರೆ ಭಾರತದಲ್ಲಿ ಇದರ ಬಳಕೆ ಮತ್ತು ಇದರ ಮೇಲಿನ ಡಿಪೆಂಡೆನ್ಸಿ ತುಂಬಾನೇ ಕಡಿಮೆ ಅಲ್ಲಿ ಕಾರ್ಖಾನೆಗಳಿಗೆ ಗೃಹ ಬಳಕೆಗೆ ವಿದ್ಯುತ್ ಉತ್ಪಾದನೆಗೆ ವಾಹನಗಳಿಗೆ ಹೀಗೆ ಪ್ರತಿಯೊಂದು ಬೇಕಿರೋದು ಇದೇ ನೈಸರ್ಗಿಕ ಅನಿಲ ಮತ್ತು ಅದಕ್ಕಾಗಿ ಅವರು ಅತಿ ಹೆಚ್ಚಾಗಿ ಡಿಪೆಂಡ್ ಆಗಿರೋದು ರಷ್ಯಾದ ಮೇಲೆ ಇನ್ನು ಪಶ್ಚಿಮದ ದೇಶಗಳ ಹಾಗೆ ಭಾರತ ಕೂಡ ಈ ನೈಸರ್ಗಿಕ ಅನಿಲಕ್ಕಾಗಿ ರಷ್ಯಾ ಮೂಲದ ಗ್ಯಾಸ್ ಪ್ರೋಮ್ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿತ್ತು ನಮ್ಮ ಒಟ್ಟು ಅನಿಲ ಬಳಕೆ ಏನಿದೆ ಅದರ ಪೈಕಿ ಶೇಕಡ ಐವತ್ತೈದರಷ್ಟನ್ನ ಹೊರಗಿನಿಂದ ಆಮದು ಮಾಡಿಕೊಳ್ತಾ ಇದ್ವಿ ಈಗ ರಷ್ಯಾ ಯುಕ್ರೇನ್ ಯುದ್ಧ ಆರಂಭ ಆದ ನಂತರ ರಷ್ಯಾದ ಕಂಪನಿ ಭಾರತಕ್ಕೆ ಗ್ಯಾಸ್ ಸರಬರಾಜನ ನಿಲ್ಲಿಸಿದೆ ಈ ಗ್ಯಾಸ್ ಪ್ರೋಮ್ ಸಿಂಗಾಪುರದ ಮೂಲಕ ಭಾರತಕ್ಕೆ ಅನಿಲ ಸರಬರಾಜನ್ನ ಮಾಡ್ತಾ ಇತ್ತು ಗ್ಯಾಸ್ ಪ್ರೋಮ್ ಹಾಗೂ ಭಾರತದ ಗೇಲ್ ನಡುವೆ ಪ್ರತಿ ವರ್ಷ ಸುಮಾರು ಎರಡೂವರೆ ಮಿಲಿಯನ್ ಟನ್ ಅಷ್ಟು ಗ್ಯಾಸ್ ಖರೀದಿಯ ಒಪ್ಪಂದ ಆಗಿತ್ತು ಮತ್ತು ಇದು ಇಪ್ಪತ್ತು ವರ್ಷಗಳ ಅವಧಿಗೆ ಆಗಿದ್ದ ಒಪ್ಪಂದ ಇಲ್ಲಿ ಗ್ಯಾಸ್ ಪ್ರೋಮ್ ತನ್ನ ಸರಬರಾಜನ್ನ ನಿಲ್ಲಿಸಿದ್ರೆ ಅಥವಾ ಗ್ಯಾಸ್ ಕೊಡೋದಕ್ಕೆ ಸಾಧ್ಯವಾಗದೇ ಇದ್ರೆ ಭಾರತಕ್ಕೆ ನಷ್ಟ ಪರಿಹಾರವಾಗಿ ಗ್ಯಾಸ್ ಬೆಲೆಯ ಶೇಕಡಾ ಇಪ್ಪತ್ತರಷ್ಟು ಹಣವನ್ನು ಕೊಡಬೇಕಾಗುತ್ತೆ ಈಗ ಅದನ್ನು ಬೇಕಾದರೂ ಕೊಟ್ಟು ಬಿಡ್ತೀವಿ ನಮಗೆ ಗ್ಯಾಸ್ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತಿದೆ ಗ್ಯಾಸ್ ಪ್ರೋಮ್ ಇಲ್ಲಿ ರಷ್ಯಾ ಈ ವಿಷಯದಲ್ಲಿ ಭಾರತಕ್ಕೆ ಮೋಸ ಮಾಡ್ತಿದೆ ಅಥವಾ ಭಾರತದ ಜೊತೆ ಆಟ ಆಡ್ತಿದೆ ಅಂತಲ್ಲ ಸಿಂಗಪುರದ ಈ ಗ್ಯಾಸ್ ಪ್ರೋಮ್ ಅನ್ನೋದು ಗ್ಯಾಸ್ ಪ್ರೋಮ್ ಜರ್ಮನಿಯಾ ಅನ್ನೋ ಕಂಪನಿಯ ಸಬ್ಸಿಡರಿ ಸಂಸ್ಥೆ ಈ ಗ್ಯಾಸ್ ಪ್ರೋಮ್ ಜರ್ಮನಿಯಾ ಅನ್ನೋದು ಜರ್ಮನಿ ಸೇರಿದ ಹಾಗೆ ಐರೋಪ್ಯ ದೇಶಗಳಿಗೆ ಗ್ಯಾಸ್ ಅನ್ನು ಸರಬರಾಜು ಮಾಡುವ ಕಂಪನಿ ರಷ್ಯಾ ಯುಕ್ರೇನ್ ಯುದ್ಧ ಆರಂಭ ಆದಮೇಲೆ ಆ ಸಂಸ್ಥೆಯ ಆಸ್ತಿಪಾಸ್ತಿಗಳನ್ನ ಐರೋಪ್ಯ ಒಕ್ಕೂಟ ಮುಟ್ಟುಗೋಲು ಹಾಕೊಂಡಿದೆ ಅದರ ಅಕೌಂಟುಗಳು ಸೀಸ್ ಆಗಿವೆ ಹೀಗಾಗಿ ಗ್ಯಾಸ್ ಪ್ರೋಮ್ ಜರ್ಮನಿಯಾ ಈಗ ಕಾರ್ಯನಿರ್ವಹಿಸುವುದು ಕಷ್ಟ ಆಗ್ತಾ ಇದೆ ಸೊ ಅದರ ಅಂಗಸಂಸ್ಥೆಯಾದ ಸಿಂಗಾಪುರ್ ಮೂಲದ ಗ್ಯಾಸ್ ಪ್ರೋಮ್ ಕೂಡ ವ್ಯಾಪಾರ ಮುಂದುವರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸೊ ಗ್ಯಾಸ್ ಸರಬರಾಜು ಮಾಡೋದು ನಮ್ಮಿಂದ ಆಗೋದಿಲ್ಲ ಅಂತ ಅವರು ಭಾರತಕ್ಕೆ ಈಗ ಕೈ ಎತ್ತಿಬಿಟ್ಟಿದ್ದಾರೆ ಹೀಗಾಗಿ ಭಾರತ ಈಗ ಬೇಕಾದ ನೈಸರ್ಗಿಕ ಅನಿಲಕ್ಕಾಗಿ ಅಮೆರಿಕ ಯು ಎ ಸೌದಿ ಅರೇಬಿಯಾ ಇರಾಕ್ ಮುಂತಾದ ದೇಶಗಳ ಕಡೆ ಮುಖ ಮಾಡಬೇಕಾಗಿ ಬರ್ತಾ ಇದೆ ಸರಿ ರಷ್ಯಾ ಕೊಡದೇ ಏನಂತೆ ಇರಾಕ್ ಜೊತೆಗೂ ಸೌದಿ ಜೊತೆಗೂ ಒಪ್ಪಂದ ಮಾಡ್ಕೊಂಡು ಬಿಡಬಹುದಲ್ಲ ಅಂದ್ಕೊಳ್ಳೋದಕ್ಕೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ನ್ಯಾಚುರಲ್ ಗ್ಯಾಸ್ ನ ಬೆಲೆ ರಷ್ಯಾದಿಂದ ನಾವು ಖರೀದಿ ಮಾಡ್ತಾ ಇದ್ದದ್ದು ಒಂದು ಮಿಲಿಯನ್ ಬ್ರಿಟಿಷ್ ಥರ್ಮಲ್ ಯೂನಿಟ್ಸ್ಗೆ ಹದಿನಾಲ್ಕು ಡಾಲರ್ ಈಗ ಮಾರುಕಟ್ಟೆಯಲ್ಲಿ ಗ್ಯಾಸ್ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಹೋಗ್ತಾ ಇದೆ ಯುರೋಪ್ನ ದೇಶಗಳು ತಮಗೆ ಬೇಕಾದ ಗ್ಯಾಸ್ಗಾಗಿ ಅಮೆರಿಕ ಸೇರಿದ ಹಾಗೆ ಅರಬ್ ದೇಶಗಳ ಕಡೆ ಮುಖ ಮಾಡ್ತಾ ಇರೋದ್ರಿಂದ ಎಲ್ಲ ದೇಶಗಳು ಬೆಲೆಯನ್ನ ಏರಿಸಿವೆ ಸದ್ಯದ ಮಾರುಕಟ್ಟೆ ಬೆಲೆಯಲ್ಲಿ ಒಂದು ಮಿಲಿಯನ್ ಬಿಟಿಯುಗೆ ಸುಮಾರು ನಲವತ್ತು ಡಾಲರ್ ಅನ್ನ ಕೊಡಬೇಕಾಗಿ ಬರ್ತಾ ಇದೆ ಇದು ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ಹೆಚ್ಚಿನ ಬೆಲೆ ಭಾರತಕ್ಕೆ ಖಂಡಿತ ಹೊರೆ ಅನ್ನಿಸ್ಕೊಳ್ಳುತ್ತೆ ಇಷ್ಟಾದರೂ ಭಾರತಕ್ಕೆ ಬೇಕಾದ ಗ್ಯಾಸ್ ಅನ್ನ ಸರಬರಾಜು ಮಾಡ್ತೀವಿ ಅಂತ ಹೇಳೋದಕ್ಕೆ ಯಾವ ದೇಶವು ಇದುವರೆಗೆ ಮುಂದೆ ಬಂದಿಲ್ಲ ಅಮೆರಿಕ ಮಾತ್ರ ನಾವು ನಿಮಗೆ ಸಹಾಯ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿಕೊಂಡಿದೆ ಸದ್ಯಕ್ಕೆ ಅಂದ್ರೆ ಯುದ್ಧ ಶುರುವಾದ ನಂತರ ಅಮೆರಿಕ ಗ್ಯಾಸ್ ಸರಬರಾಜಿನ ಪ್ರಮಾಣವನ್ನ ಶೇಕಡ ಇಪ್ಪತ್ತರಷ್ಟು ಏರಿಕೆ ಮಾಡಿಕೊಂಡಿದ್ದು ಅದನ್ನ ಇನ್ನೂ ಶೇಕಡ ಹದಿನೈದರಷ್ಟು ಏರಿಕೆ ಮಾಡಿಕೊಳ್ಳೋ ಗುರಿಯನ್ನು ಹೊಂದಿರುವುದಾಗಿ ಅಮೆರಿಕ ಹೇಳ್ಕೊಂಡಿದೆ ಆದರೆ ಅಮೆರಿಕಾದಿಂದ ಭಾರತ ಖರೀದಿ ಮಾಡುತ್ತಾ ಇನ್ನು ಖಚಿತವಾಗಿ ಗೊತ್ತಿಲ್ಲ ಇಲ್ಲೇ ಇರಾಕ್ ಅಥವಾ ಇನ್ಯಾವುದಾದ್ರೂ ಅರಬ್ ದೇಶದ ಜೊತೆ ಒಪ್ಪಂದ ಆದರೆ ಭಾರತ ಅಮೆರಿಕದಿಂದ ಖರೀದಿ ಮಾಡದೆ ಕೂಡ ಇರಬಹುದು ಇಲ್ಲಿ ಗ್ಯಾಸ್ ಬೆಲೆ ಏರಿಕೆ ಉಂಟಾಗ್ತಾ ಇರೋದ್ರಿಂದ ಭಾರತೀಯ ಮಾರುಕಟ್ಟೆಯಲ್ಲಿ ಎನ್ ಜಿ ಜಿಯ ಬೆಲೆ ಕೂಡ ಏರಿಕೆಯಾಗ್ತಾ ಹೋಗ್ತಾ ಇದೆ ಹಾಗೆ ಇದರ ಪ್ರಭಾವ ಭಾರತದ ಫರ್ಟಿಲೈಸರ್ ಮಾರುಕಟ್ಟೆ ಮೇಲೆ ಕೂಡ ಬೀಳುತ್ತೆ ಭಾರತ ರಷ್ಯಾದಿಂದ ಪೊಟ್ಯಾಶ್ ಸೇರಿದ ಹಾಗೆ ಒಂದಷ್ಟು ಫರ್ಟಿಲೈಸರ್ಗಳನ್ನು ತರಿಸ್ಕೊಳ್ತಾ ಇತ್ತು ಇನ್ನೊಂದಷ್ಟನ್ನು ಇಲ್ಲೇ ತಯಾರು ಕೂಡ ಮಾಡ್ತಾ ಇತ್ತು ಈಗ ರಷ್ಯಾದಿಂದ ಬರ್ತಾ ಇದ್ದ ಫರ್ಟಿಲೈಸರ್ ಕೂಡ ಹೋಗಿದೆ ಹೀಗಾಗಿ ಅದನ್ನು ಅಮೆರಿಕ ಅಥವಾ ಇನ್ನಿತರ ಐರೋಪ್ಯ ದೇಶಗಳಿಂದ ಭಾರತ ತರಿಸ್ಕೋಬೇಕಾಗಿ ಬರುತ್ತೆ ನ್ಯಾಚುರಲ್ ಗ್ಯಾಸ್ ಕೊರತೆ ಮತ್ತು ಬೆಲೆ ಏರಿಕೆ ಈ ಫರ್ಟಿಲೈಸರ್ಗಳ ಬೆಲೆಯಲ್ಲಿ ಕೂಡ ಭಾರಿ ಏರಿಕೆಗೆ ಕಾರಣ ಆಗುತ್ತೆ ಅಫ್ಕೋರ್ಸ್ ಅದು ರೈತರ ಮೇಲೆ ನೇರ ಪರಿಣಾಮವನ್ನು ಬೀರದೇ ಇರಬಹುದು ಯಾಕೆಂದ್ರೆ ಭಾರತದ ಸರ್ಕಾರ ಫರ್ಟಿಲೈಸರ್ಗಳಿಗೆ ಸಬ್ಸಿಡಿಯನ್ನು ಕೊಟ್ಟು ಇದೆ ಆದರೂ ಈ ಹೊರೆ ಸರ್ಕಾರದ ಬೊಕ್ಕಸದ ಮೇಲಂತೂ ಬೀಳುತ್ತೆ ಮತ್ತು ಅದನ್ನು ನಮ್ಮ ತೆರಿಗೆಗಳ ಮೂಲಕವೇ ಅವರು ವಸೂಲಿ ಮಾಡಬೇಕು ಇದರ ಅರ್ಥ ಈ ಗ್ಯಾಸ್ ಬೆಲೆಯ ಏರಿಕೆಯ ಬಿಸಿ ಮತ್ತೊಂದು ರೀತಿಯಲ್ಲಿ ಭಾರತೀಯರ ಜೇಬುಗಳ ಮೇಲೆ ಬೀಳುತ್ತೆ ಇಲ್ಲಿ ಇನ್ನೂ ಒಂದು ಗಮನಾರ್ಹ ಅಂಶ ಅಂದರೆ ಕಳೆದ ಕೆಲ ತಿಂಗಳಿಂದ ಭಾರತದಲ್ಲಿ ಶೇಕಡ ಹತ್ತರಷ್ಟು ಗ್ಯಾಸ್ ಬಳಕೆ ಕಡಿಮೆಯಾಗಿದೆ ಅಂತ ಅಂಶಗಳು ಹೇಳ್ತಾ ಇವೆ ಜೊತೆಗೆ ಶೇಕಡ ಮೂವತ್ತರಷ್ಟು ದೇಶಿ ಉತ್ಪಾದನೆ ಕೂಡ ಹೆಚ್ಚಾಗಿದೆ ಇದು ಗಮನಿಸಬೇಕಾದ ಅಂಶ ಇದು ಗ್ಯಾಸ್ನ ವಿಷಯ ಆದರೆ ಪೆಟ್ರೋಲ್ ಡೀಸೆಲ್ ವಿಷಯದಲ್ಲಿ ಕೂಡ ಇಂಥದ್ದೇ ಸಮಸ್ಯೆ ಇನ್ನು ಮುಂದೆ ಎದುರಾಗುವ ಸಾಧ್ಯತೆಗಳಿರುತ್ತವೆ ಯಾಕೆಂದ್ರೆ ಒಪೆಕ್ ದೇಶಗಳು ಇನ್ನು ಪ್ರತಿನಿತ್ಯ ಎರಡು ಮಿಲಿಯನ್ ಅಂದ್ರೆ ಸುಮಾರು ಇಪ್ಪತ್ತು ಲಕ್ಷ ಬ್ಯಾರಲ್ನಷ್ಟು ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಅನ್ನೋದು ಕಡಿಮೆ ಮಾಡೋ ನಿರ್ಧಾರಕ್ಕೆ ಬಂದಿವೆ ಸದ್ಯಕ್ಕೆ ಪ್ರತಿನಿತ್ಯ ತೊಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಮಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್ ಅನ್ನ ಹೊರತೆಗೆಯಲಾಗುತ್ತೆ ಇನ್ನು ವಿಶ್ವದ ಬೇಡಿಕೆ ಎಷ್ಟಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಪ್ರತಿನಿತ್ಯ ಸರಿಸುಮಾರು ತೊಂಬತ್ತೆರಡು ಮಿಲಿಯನ್ ಬ್ಯಾರಲ್ನಷ್ಟು ಕ್ರೂಡ್ ಆಯಿಲ್ ಬೇಕು ಈಗ ಒಪೆಕ್ ಪ್ಲಸ್ ದೇಶಗಳು ಅಂದ್ರೆ ಕಚ್ಚಾ ತೈಲವನ್ನು ಸರಬರಾಜು ಮಾಡುವ ದೇಶಗಳು ಕ್ರೂಡ್ ಆಯಿಲ್ ಉತ್ಪಾದನೆಯನ್ನ ಪ್ರತಿನಿತ್ಯ ಎರಡು ಮಿಲಿಯನ್ ನಷ್ಟು ಇಳಿಕೆ ಮಾಡೋದಕ್ಕೆ ಹೋಗ್ತಾ ಇವೆ ಈ ನಿರ್ಧಾರ ಪ್ರಕಟವಾದ ಬೆನ್ನಲ್ಲೇ ಕ್ರೂಡ್ ಆಯಿಲ್ ಬೆಲೆ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದಿಢೀರ್ ಏರಿಕೆಯನ್ನು ದಾಖಲಿಸಿದೆ ಗೆಳೆಯರೆ ಇಲ್ಲಿ ಅಮೆರಿಕ ಕೂಡ ಪ್ರತಿನಿತ್ಯ ಸುಮಾರು ಹನ್ನೊಂದು ಮಿಲಿಯನ್ ಬ್ಯಾರಲ್ ನಷ್ಟು ಕಚ್ಚಾ ತೈಲವನ್ನು ಹೊರತೆಗೆಯುತ್ತೆ ರಷ್ಯಾ ಕೂಡ ಪ್ರತಿನಿತ್ಯ ಅಷ್ಟೇ ಪ್ರಮಾಣದ ಕ್ರೂಡ್ ಆಯಿಲ್ ಅನ್ನ ಹೊರತೆಗೆಯುತ್ತಿತ್ತು ಈಗ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ನಂತರ ಐರೋಪ್ಯ ದೇಶಗಳು ರಷ್ಯಾದ ಕ್ರೂಡ್ ಖರೀದಿಯನ್ನು ನಿಲ್ಲಿಸಿವೆ ಅಲ್ಲಿಗೆ ಅಮೆರಿಕ ತನ್ನ ತೈಲವನ್ನ ಸರಬರಾಜು ಮಾಡ್ತಾ ಇದೆ ಆದರೂ ತೈಲದ ಕೊರತೆ ಐರೋಪ್ಯರನ್ನ ಖಂಡಿತ ಕಾಡುತ್ತೆ ಹೀಗಾಗಿ ಒಪೆಕ್ ದೇಶಗಳು ತೈಲ ಉತ್ಪಾದನೆಯನ್ನ ಹೆಚ್ಚು ಮಾಡಿ ತೈಲ ಬೆಲೆ ಏರಿಕೆಯಾಗದ ಹಾಗೆ ನೋಡ್ಕೋಬೇಕು ಅಂತ ಅಮೆರಿಕ ಬಯಸಿತ್ತು ಅದಕ್ಕಾಗಿ ಅಮೆರಿಕ ಅಧ್ಯಕ್ಷ ಬಿಡನ್ ಸೌದಿ ಹಾಗೂ ಯು ಎ ಇ ಗಳಿಗೆ ಕೊಟ್ಟು ಹೋದರು ಆದರೆ ಅಮೆರಿಕದ ಮಾತುಗಳು ಮನವಿಗಳಿಂದ ಯಾವ ಪ್ರಯೋಜನವೂ ಆಗಿಲ್ಲ ಅಮೆರಿಕದ ಅಧ್ಯಕ್ಷ ಬಿಡನ್ ಬಗ್ಗೆ ಅಸಮಾಧಾನವನ್ನು ಹೊಂದಿರುವ ಸೌದಿಯ ಯುವರಾಜ ಸಲ್ಮಾನ್ ಬಿಡನ್ ಬೇಡಿಕೆಗೆ ಸೊಪ್ಪು ಹಾಕಲಿಲ್ಲ ಸೌದಿ ಈಗ ರಷ್ಯಾದ ಜೊತೆಗಿನ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ತಾ ಹೋಗ್ತಾ ಇದೆ ಇದರ ಪರಿಣಾಮ ಒಪೆಕ್ ಪ್ಲಸ್ ದೇಶಗಳು ತೈಲ ಉತ್ಪಾದನೆಯನ್ನ ಕಡಿಮೆಗೊಳಿಸೋದಕ್ಕೆ ಹೋಗ್ತಾ ಇದೆ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ ಇಲ್ಲಿ ಕೂಡ ಅತಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವುದು ಐರೋಪ್ಯ ದೇಶಗಳೇ ಅದರಲ್ಲೂ ಫ್ರಾನ್ಸ್ ಜರ್ಮನಿ ಬ್ರಿಟನ್ ಮುಂತಾದ ದೇಶಗಳು ತೀವ್ರ ಸಮಸ್ಯೆಗೆ ಗುರಿಯಾಗುತ್ತವೆ ಇಟಲಿ ತನಗೆ ಬೇಕಾದ ಒಂದಷ್ಟು ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಿಕೊಂಡಿದೆ ಹೀಗಾಗಿ ಅವರಿಗಂತಹ ಸಮಸ್ಯೆ ಆಗದೆ ಕೂಡ ಇರಬಹುದು ಇಲ್ಲಿ ಕೂಡ ರಷ್ಯಾ ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕದ ಮೇಲೆ ಒತ್ತಡ ಹೇರೋ ತಂತ್ರದ ಭಾಗವಾಗಿನೇ ಈ ತೈಲ ಕಡಿತದ ಗೇಮ್ ಆಡ್ತಾ ಇದೆ ಅಂತ ಅಮೆರಿಕ ಆರೋಪ ಮಾಡ್ತಾ ಇದೆ ಅದನ್ನ ತಳ್ಳಿಹಾಕೋದಕ್ಕೆ ಕೂಡ ಸಾಧ್ಯ ಇಲ್ಲ ಯಾಕೆಂದ್ರೆ ಯುಕ್ರೇನ್ ಜೊತೆಗಿನ ಯುದ್ಧವನ್ನ ಬೇಗ ಮುಗಿಸಿ ಬಿಡಬೇಕು ಅಂತ ರಷ್ಯಾ ಬಯಸ್ತಾ ಇದೆ ಅದಕ್ಕಾಗಿ ಯುಕ್ರೇನ್ಗೆ ಆಯುಧ ಸರಬರಾಜು ಮಾಡ್ತಾ ಇರೋ ಅಮೆರಿಕ ಹಾಗೂ ಯುರೋಪ್ ದೇಶಗಳು ಆ ಕೆಲಸವನ್ನು ನಿಲ್ಲಿಸಿ ಮಾತುಕತೆಗೆ ಯುಕ್ರೇನ್ ಅನ್ನ ಸಜ್ಜುಗೊಳಿಸಬೇಕು ಹಾಗಾಗಬೇಕು ಅಂದ್ರೆ ಯುರೋಪ್ಗೆ ಸಮಸ್ಯೆ ಉಂಟಾಗಬೇಕು ಮೂಗು ಮುಚ್ಚಿದ್ರೆ ಬಾಯಿ ತೆರಕೊಳ್ಳುತ್ತೆ ಅನ್ನೋ ತಂತ್ರವನ್ನ ಪುತಿನ್ ಅನುಸರಿಸ್ತಾ ಇದ್ರೆ ಅದರಲ್ಲಿ ಅಚ್ಚರಿ ಪಡುವಂತದ್ದೇನಿಲ್ಲ ಆದರೆ ಈ ಜಗಳದಲ್ಲಿ ಭಾರತದ ಮೇಲೆ ಕೂಡ ಒಂದಷ್ಟು ದುಷ್ಪರಿಣಾಮ ಬೀರತ್ತೆ ನಮ್ಮಲ್ಲೂ ತೈಲ ಮತ್ತು ಗ್ಯಾಸ್ ಬೆಲೆ ಮತ್ತಷ್ಟು ಏರಿಕೆ ಆಗುತ್ತೆ ಅದರ ಮೇಲೆ ಆಧಾರಪಟ್ಟ ಇನ್ನಿತರ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗುತ್ತೆ ಅದನ್ನು ನಿಯಂತ್ರಿಸೋದಕ್ಕೆ ಸಬ್ಸಿಡಿ ಕೊಟ್ಟರೆ ಅದು ಬೇರೆ ರೂಪದಲ್ಲಿ ನಮ್ಮದೇ ಜೇಬುಗಳಿಗೆ ಹೊರೆ ಆಗುತ್ತೆ ಅನುಭವಿಸೋದು ಬಿಟ್ಟರೆ ಇಲ್ಲಿ ಬೇರೆ ದಾರಿಯಾದರೂ ಏನಿದೆ ಹೇಳಿ ಇದು ಗೆಳೆಯರೆ ಭಾರತಕ್ಕೆ ರಷ್ಯಾದ ಗ್ಯಾಸ್ ಸರಬರಾಜು ನಿಂತಿರೋದು ಮತ್ತು ಕಚ್ಚಾ ತೈಲದ ಬೆಲೆ ಏರಿಕೆಯಿಂದಾಗಿ ಭಾರತದ ಮೇಲೆ ಆಗಲಿರುವ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ